इरो सत्य हेळदे नीनेनु होरग्नवनेनप्पा जयचंद्रनिगे ई विषय एल्ल गोत्ताद मेले निन्नत्र याक मुच्चिडले श्याम निम्म दोड्ड मावा अंद्रे जयचंद्र नन्न होट्टेल्लि हुट्टिद मग अल्लप्प अवनु आ जयसिंहन मग हौदु श्याम आद्रे ई सत्य नम्म निम्म कुटुंबद मध्ये मात्र इरो तर नी नोडकोबेकु अल्ल बन्नि दोड्ड मावा कूत्कोळ्ळि नोडि निम्म मग हेगागिदाने अंत दडप्प नीवु कूत्कोळ्ळि नानु होगि ओंद कप टी माड्कोंडु बर्तीनि महेश नीना हौदु याके ननगे बरल्ल अन्न हेळ्कोडक्के नीनु बरबेकु बा नानु याके बरलि अल्ल अत्ते मा इर्तारे होगु ले एल्ल हेळक्कागल्ल तोच्कोबेकु दोड्डम्मा दोड्डप्प इब्रु इल्ले इरलि मातड्कोळ्ळि नावु इब्रु होगि माण अष्टरल्ले ननगे एनु तोर्सबेकु बा मगुन वापस कर्क बंदी ऋणान यू मरियक इवन बदक कमला इवन नग मगानो ननगू मगाने इवन बिट्टु नीन हेग बदकोकागलो ननगू बदकोकागल कमला पाप नम मगु एष्टु ओद्दाडिदियो एनो गोत्तिल्लदिरो मुख हसिवु अळु इदेल्ल आगिद्दु आ केट्ट जयसिंहनिंद अवनिंद नावेल्ल ओद्दाडो हागागिदे अंत मने हाळन्न नानु नाचिके आगबेकु नन्न जन्मक्के निम्मन्न नीवु याक्रे दोषि अन्कोंतीरा मत्ते मत्ते अदे विषयन नेनपिसिकोंडु याक संकट पड्तीरा नम नंदु नमगे सिक्कदनल्ल अष्टे साकु नंगे कमला निनगे नन्न ओद्दाट अर्थ आगोदिल्ल बिडु इष्टु दिवस ई रायदुर्गद राजेश्वरी मग मने हिरी मग अंत अर्ध जीवन कळेदु बिट्टिदिनि आद्रे इन्नु मुंदे आ जयसिंहनो कोळक मनुष्यन मग अंत अन्नोदिदे नोडु अदक्किंत हुट्टदे इद्रे चेन्नागिर्तित्तु अंत अनिस्तिदे यावत्तिंद ई सत्य नन्न कण्णु मुंदे बंतो अवत्तिंद नानु कोस्तिदिनि कमला इद्द अस्तित्व स्वीकरिसोकागतिल्ल ईग बंदिरो होस अस्तित्व ननगे बेकागिल्ल नानु एनु माड्लि नोडि एनु आगिदे अंत नोवु तिंतिरोरु नीवु आदरे ई मनेयल्लि एनु बदलागिल्ल ಎಲ್ಲರೂ ನಿಮ್ಮನ್ನ ಮೊದಲಿನ ತರನೇ ನೋಡ್ತಿದ್ದಾರೆ ಅದೇ ಪ್ರೀತಿ ಕೊಡ್ತಿದ್ದಾರೆ ಅಂತದ್ರಲ್ಲಿ ನೀವ್ಯಾಕ ಅದನ್ನ ಬೇರೆ ರೀತಿ ನೋಡ್ತಿದ್ದೀರಾ ಇರೋ ಸತ್ಯಕ್ಕೆ ಈ ಮನೆಯವರು ಯಾರು ಬೆಲೆ ಕೊಡ್ತಿಲ್ಲ ಅಂದ್ರೆ ಅದು ಸುಳ್ಳೆ ಈ ಮನೆಯವರು ಕೊಡ್ತಿರೋ ಪ್ರೀತಿ ಮುಂದೆ ಗೊತ್ತಾಗಿರೋ ಸತ್ಯ ಕೂಡ ಲೆಕ್ಕಕ್ಕೆ ಬರಲ್ಲ ರೀ ತಾಯಿನೇ ಸತ್ಯ ಅನ್ನೋ ಮಾತಿದೆ ಅದೇ ರೀತಿ ನಿಮ್ಮನ್ನ ತಾಯಿಗಿಂತ ಹೆಚ್ಚಾಗಿ ನೋಡ್ತಿರೋ ಅತ್ತೆನೇ ಸತ್ಯ ರೀ तले के Thank you.
ನಿಜ ಅಜ್ಜಮ್ಮ ನಿಮ್ಮ ನಿರ್ಧಾರ ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ನೀವು ಮಾಡ್ತಿರೋದು ಸರಿ ಅನ್ನಿಸ್ತು ಸಿಟ್ಟಲ್ಲಿ ನಾನು ಏನೇನೋ ಮಾತಾಡಿ ನಿಮ್ಮ ತಲೆ ತಿಂದ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಯ್ಯೋ ಹೋಗ್ಲಿ ಬಿಡು ಶಾಮ ಎಲ್ಲ ಒಂದು ಕೆಟ್ಟಗಳಿಗೆ ಆಗೋಯ್ತು ಅಷ್ಟೇ ಅಜ್ಜಮ್ಮ ಮೊದಲಿಂದಲೂ ನನಗೆ ನಿಮ್ಮ ಮೇಲೆ ತುಂಬಾ ಗೌರವ ಇತ್ತು ಆದರೆ ಆ ಗೌರವ ಇವಾಗ ಇನ್ನೂ ಜಾಸ್ತಿ ಆಗಿದೆ ಸರಿ ನಾನು ಇನ್ ಬರ್ತೀನಿ ಅಜ್ಜಮ್ಮ ಸರಿಪ್ಪ ಒಳ್ಳೆದಾಗ್ಲಿ ಚಾಮುಂಡೇಶ್ವರಿ ಒಳ್ಳೆದ ಮಾಡ್ಲಿದ್ದೀನಿ ಹೋಗುತ್ತೆ ಶಾಮ್ ಅಡಿಗೆ ತಯಾರಾಗಿದೆ ಬಾಪ್ಪ ಊಟ ಮಾಡು ಇಲ್ಲ ಅತ್ತೆ ಮನೆ ಹೊರಟ್ಬಿಡ್ತೀನಿ ನಿನ್ನೆ ರಾತ್ರಿ ಮನೆ ಬಿಟ್ಟಿದ್ದೆ ಎಲ್ಲಿ ಹೋಗಿದ್ದೀನಿ ಅಂತ ಸುಮಾರು ಫೋನ್ ಬರೆ ಬಂತು ಇನ್ನೊಂದು ಸತಿ ಬರ್ತೀನಿ ಮನೆಯಿಂದನೇ ಫೋನ್ ಬರ್ತೀನಿ ಹಲೋ ಹಲೋ ಶಾಮ್ ಎಲ್ಲಿದ್ದೀರಾ ಏನಾಯ್ತು ಸುಗುಣ ನಿಮ್ಮ ಮನೆಯಲ್ಲೇ ಇದ್ದೀನಿ ಯಾಕೆ ಏನಾಯ್ತು ಎಲ್ಲರೂ ಹುಷಾರಾಗಿದ್ದಾರೆ ತಾನೆ ಗಾಬರಿ ಆಗುವಂತದ್ದು ಏನೂ ಇಲ್ಲ ಸುಗುಣ ನಾನು ಮನೆಗೆ ಬಂದೆಲ್ಲ ಮಾತಾಡ್ತೀನಿ ಸರಿನಾ ಬೇಗ ಬಂದ್ಬಿಡಿ ಕಾಯ್ತಿರ್ತೀನಿ ಅತ್ತೆ ಊಟಕ್ಕೆ ಬನ್ನಿ ನಾನು ಬರ್ತೀನಿ ನಡಿ ನನಗಂತೂ ನಂಬಕ್ ಆಗ್ತಿಲ್ಲ ಇದು ನಾನು ಹೇಳಿದ ಮಾತುಗಳಲ್ಲ ಸುಗುಣ ನಿಮ್ಮ ಅಜ್ಜಮ್ಮನ ಬಾಯಿಂದ ಬಂದ ಮಾತುಗಳು ಸತ್ಯ ದೇವರ ದಯದಿಂದ ನಂದ ಕಿಶೋರ ಮನೆಗೆ ಬಂದ ಎಲ್ಲ ಮಾಮೂಲಾಯ್ತು ಇಲ್ಲದೆ ಹೋಗಿದ್ರೆ ಮಗುನ ಎತ್ಕೊಂಡು ಹೋಗಿದ್ದು ಪಾಪದ ಕೆಲಸ ಯಾರದೋ ದ್ವೇಷಕ್ಕೆ ಪಾಪ ಏನು ಗೊತ್ತಿಲ್ಲದಿರೋ ಮಗು ಯಾಕೋ ಶಿಕ್ಷೆ ಅನುಭವಿಸಬೇಕು ಆದರೆ ರಾಜೇಶ್ವರಿ ಅವರದು ತುಂಬಾ ದೊಡ್ಡ ಮನಸ್ಸು ಕಣ ಇಷ್ಟು ವರ್ಷದಿಂದ ಅವರನ್ನು ನೋಡ್ತಾ ಇದೀವಿ ಆದರೆ ಇಲ್ಲಿ ತನಕ ಜಯಚಂದ್ರ ಅವರ ಮಗ ಅಲ್ಲ ಅನ್ನೋ ವಿಷಯ ಯಾವತ್ತಿಗೂ ನಮಗೆ ಗೊತ್ತಾಗಲಿಲ್ಲ ನೋಡು ಇಡೀ ಊರಲ್ಲಿ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಜನ ಏನು ಮಾತಾಡ್ಕೊಳ್ತಾರೆ ಗೊತ್ತಾ ರಾಜೇಶ್ವರಿ ಅವರಿಗೆ ಎರಡನೇ ಮಗನಕ್ಕಿಂತ ದೊಡ್ಡ ಮಗನ ಮೇಲೆ ಹೆಚ್ಚು ಪ್ರೀತಿ ಅಂತ ನೀವು ಹೇಳೋದು ನಿಜ ಬಿಡಿ ದೊಡ್ಡ ಮಗ ಅಂದ್ರೆ ಅವರಿಗೆ ತುಂಬಾ ಪ್ರೀತಿ ಆದರೆ ಆತ ನಿಜವಾದ ಮಗ ಅಲ್ಲ ಆಶ್ಚರ್ಯ ಅಂದ್ರೆ ಇಷ್ಟೆಲ್ಲ ಆದ್ಮೇಲೂ ಅವರು ಒಂದೇ ಮನೆಯಲ್ಲಿ ನಗ್ನಾಗ್ತಾ ಇದ್ದಾರಲ್ಲ ನಿಜಕ್ಕೂ ಆ ಮನೆ ಬಗ್ಗೆ ಹೆಮ್ಮೆ ಪಡಬೇಕು ಅಷ್ಟೇ ಅಲ್ಲ ಆ ಮನೆ ಹೆಣ್ಣನ್ನ ನಮ್ಮನೆ ಸೊಸೆಯಾಗಿ ಪಡೆದಿದೀವಲ್ಲ ನಮ್ಮ ಅದೃಷ್ಟ ಅನ್ಕೋಬೇಕು ಇಷ್ಟು ಮಧ್ಯ ನಾನು ಒಂದು ಮಾತು ಹೇಳಲೇಬೇಕು ಏನಾಯ್ತೋ ಏನು ಗೊತ್ತಾಯ್ತೋ ಆ ವಿಷಯ ನಮ್ಮ ಎರಡು ಕುಟುಂಬದ ಮಧ್ಯೆ ಇದ್ದರೆ ಒಳ್ಳೆದು ಅದು ಊರೋರ್ ಕಿವಿಗೆ ಬಿದ್ದು ಜನ ಬಾಯಿಗೆ ಬಂದಾಗ ಮಾತಾಡೋದು ಚೆನ್ನಾಗಿರೋದಿಲ್ಲ ನಾಳೆ ಅವರ ಮರ್ಯಾದೆಗೆ ಪೆಟ್ಟು ಕೊಡುತ್ತೆ ಅನ್ನೋ ವಿಷಯ ನನಗೆ ಗೊತ್ತಿಲ್ವೇ ನನಗೆ ತೋಚಿದ ಹಾಗೆ ರಿಪೋರ್ಟ್ ಬರೆಸಿ ಬಂದಿದ್ದೀನಿ ಒಟ್ಟಿನಲ್ಲಿ ಆ ಜೈಸಿಮನ್ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟ ಹಾಗೆ ಆಗಿಲ್ಲ ಅಷ್ಟೇ ಏಯ್ ಅವರು ಇವರು ಅಂತ ಅವನಿಗೆ ಏನೋ ಮರ್ಯಾದೆ ಕೊಟ್ಟು ಮಾತಾಡ್ತೀಯಾ ಅವನು ನಾವು ತ್ಯಾಗ ಸುಮ್ಮನೆ ಬಿಟ್ವಿ ಅಂತ ನನಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ ಜೈಲಿಗೆ ಕಳಿಸಿ ಸರಿಯಾದ ಶಿಕ್ಷೆ ಕೊಡಿಸಬೇಕಾಗಿತ್ತು ಜಯ ನಾನು ಮಾಡಿದ್ದು ಸರಿಯಾಗೇ ಇದೆಯಾ ಸುಮ್ಮನಿರು ಯಾವತ್ತೂ ಅದರ ಮೇಲೆ ನಂಬಿಕೆ ಇಡಪ್ಪ ನಮಸ್ಕಾರ ನಮಸ್ಕಾರ ಲಾಯರ್ ಸಾಹೇಬ್ರೆ ಬನ್ನಿ ಈಗ ನಾನು ಬಂದಿರೋದು ಬೇರೆಯವ್ರ ಕೆಲಸದ ಮೇಲೆ ಪೂರ್ಣಚಂದ್ರ ಅವರೇ ತಗೊಳ್ಳಿ ಇದು ಜೈಸಿಂಹ ಅವರು ಕೊಟ್ಟಿರೋ ಹೊಲಗಳ ಕಾಗದ ಪತ್ರ ನಿಮ್ಮ ಊರಿನ ಒಂದಷ್ಟು ಜನ ಅವ್ರ ಹತ್ರ ಇದನ್ನು ಅಡ ಇಟ್ಟು ದುಡ್ಡು ತಗೊಂಡು ತೀರ್ಸೋಕ್ಕಾಗದೆ ಅವ್ರ ಹತ್ರನೇ ಬಿಟ್ಟಿದ್ರಂತೆ ಇವುಗಳನ್ನೆಲ್ಲ ಅವ್ರವ್ರಿಗೆ ತಲುಪಿಸ್ಬಿಡಿ ಈ ಕೆಲಸ ನೀವೇ ಮಾಡಬೇಕು ಅಂತ ಹೇಳಿದ್ರು ಹಾಗೆ ಅವರು ದುಡ್ಡು ಕೊಟ್ಟು ಯಾರ್ಯಾರು ಜಮೀನನ್ನ ಅಡ ಇಟ್ಕೊಂಡಿದ್ರೋ ಅದನ್ನೆಲ್ಲ ಅವ್ರವ್ರಿಗೆ ವಾಪಸ್ ಮಾಡ್ತಾ ಇದ್ದಾರೆ ನಾನು ಬರ್ತೀನಿ ಸರ್ ಏನಮ್ಮ ಇದು ಜೈಸಿಂಹಂಗೆ ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ಇದು ಇನ್ಯಾವುದೋ ನಾಟಕಕ್ಕೆ ಬರೀತಿರೋ ಮುನ್ನುಡಿ ಅನ್ಸತ್ತೆ ಆ ಜೈಸಿಂಹ ಈ ಜನ್ಮದಲ್ಲಿ ಬದಲಾಗೋನಲ್ಲ ಭಾವನೆಗಳಿಲ್ಲ ರಾಕ್ಷಸ ಅವನು ಜಯ
ಇರೋ ಸೇಡನ್ನ ಮರ್ತು ಕೂತ್ಕೊಳ್ಳ ಜಾತಿಗೆ ನಿಮ್ಮ ಅಮ್ಮ ಯಾವತ್ತೂ ಸೇರಿಲ್ಲ ಸೇರೋದು ಇಲ್ಲ ಅನ್ನೋದು ನಿನಗೆ ನೆನಪಿರಲಿ ಆದ್ರೂ ನನ್ನ ಅನುಭವದ ಮುಂದೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಪ್ಪ ಕೆಟ್ಟವರ ಕತ್ತು ನೆಲ ನೋಡೋ ಹಾಗೆ ಮಾಡಿರೋಳು ನಾನು ಆದ್ರೂ ನನ್ನ ಅನುಭವದಲ್ಲಿ ನಿನಗೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಪ್ಪ ಒಬ್ಬ ಮನುಷ್ಯ ಎಷ್ಟೇ ದುಷ್ಟನಾದರೂ ಅವನ ಒಳಗಡೆ ಒಂದು ಆತ್ಮ ಅಂತ ಇರುತ್ತೆ ಕಣಪ್ಪ ಆ ಆತ್ಮಕ್ಕೆ ತಾನು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಾಗಿದ್ರೆ ಆ ಕ್ಷಣದಲ್ಲೇ ಆ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ತಾನೆ ಆ ಒಂದು ಬದಲಾವಣೆ ಜೈಸಿಮರ್ಗೂ ಬಂದಿರಬಹುದು ಯಾರು ಗೊತ್ತು ಅಮ್ಮ ಅಂತದೊಂದು ಆತ್ಮ ಇರೋದೇ ನಿಜ ಅನ್ನೋದಾದ್ರೆ ಅದು ಕೆಟ್ಟ ಕೆಲಸ ಮಾಡೋದನ್ನ ತಡೆಯುತ್ತೆ ಆ ಜೈಸಿಮ ಒಂದು ಉಸುರುಳ್ಳಿ ಬಣ್ಣ ಬದಲಾಯಿಸ್ತಾನೆ ಅದನ್ನ ತನ್ನ ಸ್ವಾರ್ಥಕ್ಕೆ ಉಪಯೋಗ ಆಗುವಾಗ ನೋಡ್ಕೊತಾನೆ ಆ ಸ್ವಾರ್ಥ ಬೇರೆಯವರ ನೆಮ್ಮದಿನ ಕೆಡಿಸುತ್ತೆ ಶಾಂತಿನ ಹಾಳು ಮಾಡುತ್ತೆ ಬೇರೆಯವರ ಸಂಬಂಧಗಳನ್ನು ಹಾಳು ಮಾಡುತ್ತೆ ಅನ್ನ ತಿನ್ನೋರಿಗೆ ಆತ್ಮ ಇರುತ್ತೆ ಆ ಅನ್ನ ತಿನ್ನೋರ ಸಾಲಿನಲ್ಲಿ ಆ ಜೈಸಿಮ ನಿಂತ್ಕೊಳ್ಳಲ್ಲ ಏ ಶಿವಯ್ಯ ಕುದುರೆ ತಗೊಂಬಂದ್ ಗಾಡಿ ಕಟ್ಟು ಇವತ್ತು ನನ್ನ ಪುಟ್ಟ ದೊರೆ ಅರಮನೆ ಸುತ್ತ ಸವಾರಿ ಹೊಡಿಬೇಕು ಆ ಹೋಗು ಪುಟ್ಟ ದೊರೆ ಸರಿ ನಾನು ಹೇಳಿದ್ದು ರಜಾ ಈ ರಾಯ ದುರ್ಗದ ಚಂದ್ರವಂಶದ ಈ ರಾಜೇಶ್ವರಿ ಅರಮನೆ ಮುಂದೆ ಆಳವನು ನೀನು ಕಣಪ್ಪ ನೀನು ಆ ಈ ರಾಜೇಶ್ವರಿ ಹೇಗೆ ಎಲ್ಲರನ್ನೂ ನಿಲ್ಲಿಸ್ಕೊಂಡು ತಿಳಿ ಹೇಳ್ತಾಳೋ ಹಾಗೆ ನೀನು ದೊಡ್ಡವನಾದ ಮೇಲೆ ಹಾಗೆ ತಿಳಿ ಹೇಳಬೇಕು ನೀನು ಮಾತ್ರ ಯಾವುದೇ ಕಾರಣಕ್ಕೂ ಯಾರ ಮುಂದೇನು ತಲೆ ತಗ್ಗಿಸ್ಬಾರ್ದು ಈ ಅಜ್ಜಮ್ಮನ ಥರನೇ ಇರಬೇಕು ಸರಿನಾ ನನ್ನ ಹೆಸರು ಉಳಿಸ್ತೀಯಾದವ್ರೆ ನೀನು ಅಮ್ಮ ಮೊಮ್ಮಗನ ಆಡ್ಸಿದ್ ಸಾಕು ಇಳಿ ಕೆಳಗೆ ಅಯ್ಯೋ ಸುಮ್ಮನಿರೋ ಪೂರ್ಣ ನನ್ನ ಪುಟ್ಟ ದೊರೆ ಜೊತೆ ಆಡ್ತಾ ಇದ್ರೆ ನನಗೆ ಸಮಯ ಹೋಗದೆ ಗೊತ್ತಾಗಲ್ಲಪ್ಪ ಏಯ್ ಅಯ್ಯೋ ಶಿವನೇ ನನ್ನನ್ನು ಯಾಕೆ ಹಾಕಿ ತಿನ್ನು ಹಾಕಿ ನೋಡ್ತೀಯಾ ನೋಡ್ಬೇಡಪ್ಪ ನೀನಿಷ್ಟು ನೋಡಿದ್ರೆ ನನಗೆ ದೃಷ್ಟಿ ಆಗ್ಬಿಟ್ರೆ ಕಷ್ಟ ಪೂರ್ಣ ಮಕ್ಕಳಿಗೆ ಮಾತು ಬರೋ ತನಕ ದೇವರಿದ್ದ ಹಾಗೆ ಕಣಪ್ಪ ತಾಯಿ ಚಾಮುಂಡೇಶ್ವರಿ ಇಲ್ಲಿ ತನಕ ಈ ಮನೆ ಸುಗುಣನ್ ಯಾವಾಗ ಕರ್ಕೊಂಬರೋಣ ಅಮ್ಮ ಅಯ್ಯೋ ಹೋ ಕಣಿ ಕೇಳಪ್ಪ ಅಲ್ಲಿ ಓ ದಡ್ಡ ನಾಳೆಯಿಂದ 15 ದಿವಸ ಕಳೆಗೆ ಮುಹೂರ್ತ ಏನು ಚೆನ್ನಾಗಿಲ್ಲಪ್ಪ ಅವಳನ್ನ ಕರ್ಕೊಂಡು ಬಂದ್ರೆ ಇವತ್ತೇ ಕರ್ಕೊಂಡ್ ಬಂದ್ಬಿಡ್ಬೇಕು ಮನೆಯಲ್ಲಿ ತಲೆನೋವು ತರುವಂತದ್ದು ಏನಾದ್ರೂ ಒಂದ್ ನಾಟಕ ನಡೀತಾನೆ ಇರುತ್ತೆ ಒತ್ತಡ ಅನ್ನೋದು ಆ ಮನೆಯಲ್ಲಿ ಹೊತ್ತಿಗೆ ಸರಿಯಾಗಿ ಮಾಡೋ ಊಟದ ತರ ಇರುತ್ತೆ ಅಂತ ವಾತಾವರಣದಲ್ಲಿ ಸುಗುಣ ಮಗು ಹೆರೋ ಆಗಾದ್ರೆ ಅದಕ್ಕೆ ಪರಿಣಾಮ ಹೆರೋ ತಾಯಿ ಮೇಲೆ ಹುಟ್ಟು ಮಗು ಮೇಲೆ ಆಗದೇ ಇರುತ್ತೇನಾ ಪಾಪ ಕಣ ನಿನ್ನ ಹೆಂಡತಿ ಸುಗುಣನ ತನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದಾಳೆ ಆದ್ರೂ ನಿನ್ನ ಹೆಂಡತಿ ಮೇಲೆ ಅವ್ರ ನಂಬಿಕೆ ಇಲ್ಲ ಅಂದ್ರೆ ಹೇಗಪ್ಪ ಇಷ್ಟಕ್ಕೂ ಇಷ್ಟು ಆತ್ರಾತುರವಾಗಿ ಸುಗುಣನ ಯಾಕೆ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಪ್ರಶ್ನೆ ನೋಡು ಸುಗುಣ ಅಲ್ಲಿಗೆ ಹೋಗೋದು ಏನೋ ಹೆಚ್ಚು ಕಡಿಮೆ ಆಗೋದು ಶ್ಯಾಮನ್ ಮನಸ್ಸಿಗೆ ಬೇಜಾರಾಗೋದು ಇದೆಲ್ಲ ಬೇಕಾ ನಾನು ಹೇಳೋದಿಷ್ಟೇ ಅವ್ರ ಸಂಪ್ರದಾಯಕ್ಕೆ ನಮ್ಮ ಶ್ಯಾಮನ್ ಸಂತೋಷ ಯಾಕೋ ಬಲಿ ಕೊಡ್ಬೇಕು ನಾವು ಅಣ್ಣ ನೀನು ಹೇಳೋದೇನೋ ಸರಿನೇ ನಾನು ಅದನ್ನು ಒಪ್ತೀನಿ ಆದರೆ ಸುಗುಣ ಅವ್ರ ಮನೆ ಮಗಳು ಯಾವ ಮನೆಯಲ್ಲಿ ಸುಗುಣ ಹುಟ್ಟಿದ್ಲೋ ಅದೇ ಮನೆಯಲ್ಲಿ ಅವಳು ಮಗುಗೆ ಜನ್ಮ ಕೊಡೋ ಸಂತೋಷನ ಕಿತ್ಕೊಳ್ಳೋಕ್ಕೆ ನಾನು ತಯಾರಿ ಇಷ್ಟಕ್ಕೂ ಇದು ಹೆಣ್ಣು ಮಕ್ಕಳ ಸಂತೋಷಕ್ಕೆ ಸಂಬಂಧಪಟ್ಟ ವಿಷಯ ನಾವುಗಳು ತಲೆ ಹಾಕ್ತೀವಿ ನಾನು ಈಗಲೇ ಹೋಗಿ ಶ್ಯಾಮ್ಗೆ ಸುಗುಣಿಗೆ ವಿಷಯ ತಿಳಿಸ್ತೀನಿ ಸರಳ ಏನಾದರೂ ಸಿಹಿ ಮಾಡೆ ಅದಕ್ಕೆ ಸುಗುಣ ನಡೆಯಲಿ ಸರಿನಮ್ಮ ಒಟ್ಟಿನಲ್ಲಿ ನಿನ್ನ ಗಂಡನಿಗೆ ಅವನ ಸೊಸೆ ಮನೆಯವರು ಮಾತ್ರ ಸಂತೋಷವಾಗಿರೋದು ಬಹಳ ಮುಖ್ಯ ನಿನ್ನ ಸಂತೋಷ ಅಲ್ಲ ನೋಡೋಣ